ವೇದವ್ಯಾಸ ಗುಣಾವಾಸ ಗುಣಾಧ್ಯಾಧೀಶಾಶ ಮಾಂಶ ಗತಕ್ಲೇಶ ಕುಶಂ ಹರೇ ನಿಶಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಸ್ತತ್ಸವ ಚಿಂತನೀಯ ವಿಲಘನತಾತ್ ಶ್ರೀಗುರುಭ್ಯೋ ನಮಃ ಎರಡು ಸಾವಿರದ ಇಪ್ಪತ್ತ ಮೂರನೇಸ್ವೀಯ ವರ್ಷದ ಗ್ರಹಫಲಗಳ ಬಗೆಗಿನ ಚಿಂತನೆಯನ್ನ ಕರ್ಕಾಟಕ ರಾಶಿಯವರ ಬಗೆಗಿನ ಚಿಂತನೆಯನ್ನು ಮಾಡಿ ಮಾಡಿದರೆ ಯಾವ ರೀತಿಯದ್ದಾದಂತಹ ಗ್ರಹ ಪ್ರಭಾವಗಳು ಕರ್ಕಾಟಕ ರಾಶಿಯವರಿಗೆ ಇದೆ ಅನ್ನುವುದರ ಬಗ್ಗೆ ಗಮನವನ್ನು ಹರಿಸುವುದಕ್ಕೆ ಹೊರಟ್ರೆ ರಾಶ್ಯಾಧಿಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿರುವುದು ಭಾಗ್ಯಭಾವದಲ್ಲಿ ಗುರುವಿನ ಉದಯಸ್ಥಿತಿ ಹೇಳುವಂಥದ್ದು ಇರುವಂಥದ್ದು ವರ್ತಮಾನದಲ್ಲಿ ಸಪ್ತಮದಲ್ಲಿ ಶನಿಯ ಉದಯಸ್ಥಿತಿ ಹೇಳುವಂಥದ್ದು ಇರುವಂಥದ್ದು ತೃತೀಯ ಭಾವದಲ್ಲಿ ಮಾಂದಿಯ ಉದಯಸ್ಥಿತಿ ಹೇಳುವಂಥದ್ದು ಕಂಡು ಬರ್ತಾ ಇದೆ ಏಕಾದಶ ಭಾವದಲ್ಲಿ ಕುಜನ ಉದಯಸ್ಥಿತಿ ಹೇಳುವಂಥದ್ದು ಕಂಡು ಇದೆ ಹೀಗೆ ಗ್ರಹಸ್ಥಿತಿಗಳು ಹೇಳುವಂಥದ್ದು ವರ್ಷದ ಆರಂಭ ದಿನಗಳಲ್ಲಿ ಇರುವಂಥದ್ದಾದದ್ದರಿಂದ ಜೊತೆಯಲ್ಲಿ ಸದ್ಯೋ ಭವಿಷ್ಯತ್ತಿನಲ್ಲಿ ಸಪ್ತಮದಲ್ಲಿದ್ದಂತಹ ಶನಿ ಅಷ್ಟಮ ಭಾವಕ್ಕೆ ಬರುವಂತಹ ಫಲಗಳಿದ್ದಾವೆ ಕರ್ಕಾಟಕ ರಾಶಿಯವರು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆ ಮಿಥುನ ರಾಶಿಯವರಿಗೆ ಬಿಟ್ಟಂತಹ ಅಷ್ಟಮ ಶನಿಯ ಪ್ರಭಾವ ಅದು ಕರ್ಕಾಟಕ ರಾಶಿಯವರಿಗೆ ಆರಂಭಗೊಳ್ಳುತ್ತಾ ಇದೆ ಏನಪ್ಪ ಇದು ಅಂದರೆ ಪುನರಾವರ್ತನೆ ಒಂದು ಗ್ರಹಗಳು ನಮಗೆ ಪೂರಕವಾದಂತಹ ಫಲಗಳನ್ನು ಕೊಡ್ತಾ ಇದ್ದರೆ ಇನ್ನೊಂದು ಗ್ರಹ ವಿರುದ್ಧವಾದಂತಹ ಫಲವನ್ನು ಕೊಡುವಂತಹ ಸ್ಥಿತಿಗಳು ನಮ್ಮ ನಮ್ಮ ಜಾತಕಗಳಲ್ಲಿ ನಮಗೆ ಗೋಚಾರ ಸ್ಥಿತಿಯಲ್ಲಿ ಬರುವಂತಹ ಗ್ರಹ ಫಲಗಳೇನು ಅನ್ನುವುದನ್ನು ಜಾತಕದಿಂದ ಒಂದು ರೀತಿಯಲ್ಲಿ ಚಿಂತನೆಯನ್ನು ಮಾಡಿದರೆ ಗೋಚಾರ ಸ್ಥಿತಿಯಲ್ಲಿ ಗ್ರಹಗಳು ನಮ್ಮ ಲಗ್ನ ಮತ್ತು ನಮ್ಮ ರಾಶಿಗೆ ಯಾವ ರೀತಿಯ ದೃಷ್ಟಿಯನ್ನು ಬೀರ್ತಾವೆ ಅನ್ನುವುದರ ಮೇಲೂ ಕೂಡ ಚಿಂತನೆಯನ್ನು ಮಾಡುವಂತಹ ವಿಧಾನಗಳು ಇದು ಶಾಸ್ತ್ರದ ಮಾಹಿತಿ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಭಾವದಲ್ಲಿ ಗುರುವಿನ ಉದಯ ಉಂಟು ಆದರೆ ಸದ್ಯೋ ಭವಿಷ್ಯತ್ತಿನಲ್ಲಿ ಅಷ್ಟಮಕ್ಕೆ ಶನಿ ಬರ್ತಾನೆ ಭಾಗ್ಯದ ಗುರುವಿ ಗುರು ಅನುಕೂಲ ಫಲವನ್ನು ಕೊಟ್ಟರೆ ಶನಿ ಅನಾನುಕೂಲ ಫಲವನ್ನು ಕೊಡ್ತಾನೆ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆ ಹೇಳುವಂಥದ್ದು ಕರ್ಕಾಟಕ ರಾಶಿಗೆ ಇರುವಂಥದ್ದು ಕಾರಣ ಏನು ಕೇಳಿದರೆ ಸಪ್ತಮ ಭಾವಾಧಿಪತಿ ಅಷ್ಟಮಕ್ಕೆ ಬರುವಂಥದ್ದು ಏಕಾದಶದಲ್ಲಿ ಕುಜನ ಉದಯ ಇರುವಂಥದ್ದು ರಾಷ್ಟ್ರಾಧಿಪತಿಯಾದಂತಹ ಚಂದ್ರ ಪಾಪಯುಕ್ತನಾಗಿರುವಂಥದ್ದು ಹೀಗಿದ್ದೆಲ್ಲ ಗ್ರಹಸ್ಥಿತಿಗಳಿದ್ದಾವೆ ಒಟ್ಟು ಚಿಂತನೆಯನ್ನು ಮಾಡುವಾಗ ವೃತ್ತಿ ಕ್ಷೇತ್ರ ಹೇಳುವಂಥದ್ದೇನಿದೆ ಅದೊಂದು ಸಮಾಧಾನ ಸ್ಥಿತಿಯಲ್ಲಿ ಹೋಗುತ್ತಾ ಇದ್ದಂಥದ್ದು ಎಲ್ಲಿಯೋ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲವೋ ಅಥವಾ ಒಂದು ರೀತಿಯಲ್ಲಿ ಮೈನಸ್ ಕಡೆಗೆ ಸಾಗುವಂತಹ ಪ್ರಸಂಗವೋ ಇತ್ಯಾದಿಗಳು ಸಂಭವನೀಯವಾದಂತಹ ಫಲಗಳು ಕಂಡು ಬರ್ತಾ ಇದೆ ಹಾಗೆಯೇ ಕಾನೂನಾತ್ಮಕವಾದಂತಹ ಸ್ಥಿತಿಯ ಸಮಸ್ಯೆಗಳು ಹೇಳುವಂಥದ್ದು ಪ್ರಬಲವಾಗಿ ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆ ದ್ವಿತೀಯಾಧಿಪತಿಯಾದಂಥವನು ರವಿ ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂಥವನು ಶನಿ ಆತ ಅಷ್ಟಮದಲ್ಲಿ ಅಂತಂದರೆ ಶನಿ ಯಾವಾಗಲೂ ಕಾನೂನಾತ್ಮಕವಾದಂತಹ ಸಮಸ್ಯೆಗಳ ಫಲಗಳನ್ನು ಕೊಡುವಂತಹ ಗ್ರಹ ಅಂತಂದರೆ ನಮಗೆ ಕೋರ್ಟು ಪೊಲೀಸ್ ಸ್ಟೇಷನ್ನು ಇತ್ಯಾದಿಗಳ ಒಂದು ಏನು ತಿರುಗಾಟದ ಯೋಗಗಳನ್ನು ಕೊಡ್ತಾನೆ ಅಂತಹ ಸಮಸ್ಯೆಗಳನ್ನೇ ಸೃಷ್ಟಿ ಮಾಡ್ತಾನೆ ಅಂತಹ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಮನಸ್ಸಿಗೆ ಒಂದಷ್ಟು ಏನು ಗೊಂದಲಗಳನ್ನು ಕೊಡ್ತಾನೆ ಅಶಾಂತಿಯನ್ನು ಕೊಡ್ತಾನೆ ಕಣ್ಣಿಗೆ ನಿದ್ರೆ ಇಲ್ಲದಂತೆ ಮಾಡ್ತಾನೆ ಮತ್ತು ಇದೆಲ್ಲದರ ಪರಿಣಾಮ ದೈಹಿಕವಾದಂತಹ ಬಳಲುವಿಕೆಯ ಫಲವನ್ನು ಕೂಡ ಕೊಡ್ತಾನೆ ಹಾಗಾಗಿ ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ಈ ವಿಷಯದಲ್ಲಿ ಇಡಬೇಕಾದದ್ದು ಅವಶ್ಯಕತೆ ಬುದ್ಧಿ ಕರ್ಮಾನುಸಾರಿಣಿ ಅಂತ ಅಂತಂದರೆ ಗ್ರಹಗಳ ಪ್ರಭಾವದಿಂದಾಗಿ ನಮ್ಮ ಬುದ್ಧಿ ಏನಿದೆ ಅದು ಇಲ್ಲಿ ಸಮಾಜದ ಮುಂದೆ ಪ್ರಕಟಗೊಳ್ಳುತ್ತೆ ಅಂತ ಅಭ್ಯಾಸಾನುಗತ ವಿದ್ಯ ಬುದ್ಧಿ ಕರ್ಮಾನುಸಾರಿಣಿ ಜ್ಞಾನದ ಆಧಾರದ ಬುದ್ಧಿ ಪ್ರಕಟಗೊಳ್ಳುವುದಕ್ಕಿಂತಲೂ ಅಧಿಕವಾಗಿ ಕರ್ಮ ಪ್ರಭಾವದ ಬುದ್ಧಿ ಪ್ರಕಟಗೊಳ್ಳುವುದೇ ಪ್ರಥಮತಃ ಹಾಗಾಗಿ ಕರ್ಮ ಹೇಳುವಂಥದ್ದೇನಿದೆ ಅದು ಒಳ್ಳೆಯ ಕರ್ಮಗಳಾದರೆ ಒಳ್ಳೆಯ ಬುದ್ಧಿ ಪ್ರಕಟಗೊಳ್ಳುತ್ತೆ ಕೆಟ್ಟ ಕರ್ಮಗಳಾದರೆ ಕೆಟ್ಟ ಬುದ್ಧಿ ಪ್ರಕಟಗೊಳ್ಳುತ್ತೆ ಅನ್ನುವಂಥದ್ದು ಸ್ವಲ್ಪ ಎಚ್ಚರಿಕೆ ಹೇಳುವಂಥದ್ದು ತುಂಬ ಅವಶ್ಯಕ ಉಂಟು ವೃತ್ತಿ ಉದ್ಯಮ ಕ್ಷೇತ್ರದಲ್ಲಿಯೂ ಕೂಡ ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅವಶ್ಯಕತೆ ಉಂಟು ದಾಂಪತ್ಯ ವಿಷಯದಲ್ಲಿಯೂ ಕೂಡ ಅಸೌಖ್ಯ ಫಲಗಳು ಹೇಳುವಂಥದ್ದು ಗೋಚರವಾಗುತ್ತಾ ಇದೆ ಸಮಾಧಾನದ ಫಲಗಳು ಹೇಳುವಂಥದ್ದು ಕಂಡು ಇಲ್ಲ ಸಂಪತ್ತು ತೊಂದರೆ ಇಲ್ಲ ಒಂದು ಹಂತದಲ್ಲಿ ಒಳಹರಿವು ಹೇಳುವಂಥದ್ದು ಬರುವಂಥದ್ದು ಹೇಳುವಂಥದ್ದು ಇರ್ತದೆ ಆದರೆ ಅದಕ್ಕೆ ಎರಡರಷ್ಟು ಖರ್ಚು ಕೂಡ ನಮ್ಮ ಮುಂದೆ ಇರುವಂತಹ ಫಲ ಆದರೆ ಸಂಪತ್ತು ಇಲ್ಲವೇ ಇಲ್ಲ ಬರಲೇ ಇಲ್ಲ ಅಂತ ಹೇಳುವಂತಹ ಸ್ಥಿತಿ ಹೇಳುವಂಥದ್ದು ಖಂಡಿತ ಇರುವುದಿಲ್ಲ ಇದರ ಜೊತೆ ಜೊತೆಗೇ ಆರೋಗ್ಯದಲ್ಲಿಯೂ ಕೂಡ ಅತ್ಯಂತ ಜಾಗ್ರತೆ ಬೇಕು ವಾಹನಾದಿಗಳಲ್ಲಿ ಎಚ್ಚರಿಕೆ ಹೇಳುವಂಥದ್ದು ತುಂಬ ಅವಶ್ಯಕ ಜೊತೆಯಲ್ಲಿ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಅನಾರೋಗ್ಯದ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳುಂಟು ಜೊತೆಯಲ್ಲಿ ಒಂದಷ್ಟು ಸಾಂವಿಧಾನಿಕವಾದಂತಹ ಏನು ತೊಂದರೆಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಬರುವಂಥದ್ದು ಅಂದರೆ ಕೇವಲ ಪೊಲೀಸ್ ಸ್ಟೇಷನ್ನು ಕೋರ್ಟು ಇತ್ಯಾದಿ ಅಲ್ಲ ಇದನ್ನು ಹೊರತುಪಡಿಸಿದಂತೆ ಕಾನ್ಸ್ಟಿಟ್ಯೂಷನಲ್ಲಿ ಕನೆಕ್ಟಿವಿಟಿ ಮ್ಯಾಟರ್ಸುಗಳು ಅಂದರೆ ಸಂಬಂಧಗಳು ಹೊಂದಿದಂತಹ ವಿಷಯಗಳು ಅದರಿಂದಾಗಿ ಒಂದಷ್ಟು ತೊಂದರೆಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ ಓವರ್ ಆಲ್ ಆಗಿ ಭಯಪಡಿಸುವುದು ಅಂತ ಇದರ ಅರ್ಥ ಅಲ್ಲ ಆಲ್ ಆಗಿ ನಮ್ಮನ್ನು ನಾವು ಕೇರಾಗಿ ಇಟ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಹೇಳುವಂತಹ ವಿಷಯಗಳಿದು ಹಾಗಾಗಿ ಒಂದಷ್ಟು ದೇವತಾರಾಧನೆ ನಿರ್ಲಿಪ್ತವಾದಂತಹ ಮಾನಸಿಕತೆ ನಿರ್ಲಿಪ್ತ ಮಾನಸಿಕತೆ ಅಂತಂದರೆ ಹೇಗೆ ಭಗವಂತ ಇಟ್ಟ ಹಾಗೆ ನಡೆಸಿದ ಹಾಗೆ ಆಗುತ್ತದೆ ಹೇಳುವಂತಹ ಮಾನಸಿಕತೆಯನ್ನು ನೀವು ಮುಂದುವರಿಯುವಂಥದ್ದು ತುಂಬ ಅವಶ್ಯಕತೆ ಉಂಟು ಎಲ್ಲಿಯೋ ಹೀಗೆ ಮಾತಾಡಿದರೂ ತಪ್ಪು ಹಾಗೆ ಮಾತಾಡಿದರೂ ತಪ್ಪು ಅಂತಹ ಸಂದರ್ಭಗಳೆಲ್ಲ ಬರ್ಬೋದು ಹಾಗಾಗಿ ಏನನ್ನು ಮಾತನಾಡದೆ ಒಂದಷ್ಟು ಸಮಾಧಾನ ಚಿತ್ತದಿಂದ ತನ್ನ ಪಾಡಿಗೆ ತನ್ನ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಅಥವಾ ತನ್ನ ಉದ್ಯೋಗ ಆಗಿರ್ಬೋದು ಇದನ್ನು ನಡೆಸ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡೋದರಿಂದಲೂ ಮತ್ತು ಕುಲದೇವರು ಗೃಹದೇವರು ರಾಷ್ಟ್ರಾಧಿಪತಿಯಾದಂಥವನು ಚಂದ್ರನಾದದರಿಂದ ಅದು ಅಲ್ಲದೆ ಅಷ್ಟಮ ಶನಿಯ ಪ್ರಭಾವ ನಿಮಗೆ ಇರುವುದರಿಂದ ತಾವುಗಳು ಮಾಡಬೇಕಾದದ್ದು ಮುಖ್ಯವಾಗಿ ಶಿವನ ಆರಾಧನೆ ನವಗ್ರಹಗಳ ಆರಾಧನೆ ಶಿವನ ಆರಾಧನೆ ಹೇಳಿದರೆ ರುದ್ರ ಪಾರಾಯಣಗಳನ್ನು ಮಾಡಿಸುವಂಥದ್ದು ರುದ್ರಾಭಿಷೇಕಾದಿಗಳನ್ನು ಮಾಡಿಸುವಂಥದ್ದು ಶಿವಪ್ರೀತಿಯ ಶಿವಸ್ತುತಿ ಇತ್ಯಾದಿಗಳನ್ನು ಪಠನ ಮಾಡುವಂಥದ್ದು ಇತ್ಯಾದಿಗಳನ್ನು ನಡೆಸುವುದರಿಂದ ಮನಸ್ಸಿಗೆ ಒಂದಷ್ಟು ಸಮಾಧಾನ ತೃಪ್ತಿ ಹೇಳುವಂಥದ್ದು ಮತ್ತು ನಿಮ್ಮ ಮುಂದೆ ನಡೀತಿರುವಂತಹ ವ್ಯವಸ್ಥೆಗಳೇನಿದ್ದಾವೆ ಅದು ನಿಮ್ಮ ನಿಮಗೆ ಪೂರಕವಾಗಿ ನಡೆಯುವಂತಹ ಫಲಗಳು ನಿಮ್ಮ ಮುಂದೆ ಕಾಣುವಂಥದ್ದು ಇದರ ಅವಶ್ಯಕತೆ ಇದೆ ಶಿವನ ಆರಾಧನೆಯನ್ನು ಗಟ್ಟಿಯಾಗಿ ಈ ಒಂದು ಮೂವತ್ತು ತಿಂಗಳುಗಳ ಕಾಲ ನಡ್ಸ್ಕೊಳ್ತಾ ಹೋಗಿ ಇದರಿಂದ ಸಮಾಧಾನ ಹೇಳುವಂಥದ್ದು ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಆಗುತ್ತೆ ಚಿಂತೆ ಮಾಡಬೇಡಿ